ಮೈತ್ರಿ ಸರ್ಕಾರ ಬೀಳೋದಕ್ಕೆ ನಾನು ಕೂಡ ಕಾರಣ. ಗೊತ್ತು ಉಗುರಿ ಇಲ್ಲದ ಮೈತ್ರಿ ಸರ್ಕಾರ ರಚನೆಯಾಗಿತ್ತು, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ರಚನೆ ಆಗಿತ್ತು. ನಾನು ರಾಜ್ಯದ ಕ್ಷೇಮಕ್ಕೋಸ್ಕರ ಈಗೇನು 15 ಮಂದಿ ರಾಜೀನಾಮೆ ಕೊಟ್ಟು 17 ಮಂದಿ ಅದರಲ್ಲಿ ಇದೆಲ್ಲವೂ ಕೂಡ ನನ್ನ ಅಣತಿಯಂತೆ ನಡೀತಾ ಇತ್ತು, ನಾನು ಕೂಡ ಕಾರಣ ಇದಕ್ಕೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಸರ್ಕಾರ ರಚನೆ ಆಗೋದಕ್ಕೆ ಶಾಸಕರು ರಾಜೀನಾಮೆ ಕೊಡೋದ್ರಲ್ಲಿ ನಿಮ್ಮ ಪಾತ್ರ ಇದೆ, ತಾವೇ ಒಂದೆರಡು ಕಡೆ ಹೇಳಿದ್ರಿ, ಹೇಗೆ ಸರ್ ಅದು? ಅದು ಈಗ ನನ್ನ ಬಂಧುಗಳು, ನನಗೆ ಹಳೆಯ ಸಂಬಂಧ ಇವರೆಲ್ಲ, ಆ ಸಂಬಂಧದ ಆಧಾರದ ಮೇಲೆ ನನ್ನನ್ನು ನೋಡಲಿಕ್ಕೆ ಬಂದವರಿಗೆಲ್ಲ ನನ್ನ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ಗೊತ್ತು ಗುರಿ ಇಲ್ಲದೆ ಇರ್ತಕ್ಕಂಥ ಸರ್ಕಾರವನ್ನು ತೆಗೆದುಹಾಕಿ ಗೊತ್ತು ಗುರಿ ಸ್ಪಷ್ಟವಾದಂಥ ರೂಪರೇಖೆಗಳನ್ನು ಪಡೆದಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ಈ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಾಗೆ ಅಂತೇಳಿ ನಾನು ಹೇಳ್ಕೊಳ್ತಾ ಇದ್ದೇನೆ. ನನಗೆ ನನ್ನ ಮಾತಿಗೆ ಇವತ್ತು ಕಿಮ್ಮತ್ತು ಸಿಕ್ಕಿರ್ತಕ್ಕಂಥದ್ದು ನನಗೆ ಸಂತೋಷ. ಅರ್ಧ ಗಂಟೆಯೊಳಗೆ ಅವರು ಒಂದು ಹೊಸ ಸರ್ಕಾರದ ರೂಪುರೇಷೆಗಳನ್ನು ಸಿದ್ಧ ಮಾಡಿದ್ದರು. ಅದು ನಡೆದು ಬಂದ ದಾರಿ, ಹಿಡಿದ ದಿಕ್ಕು, ಇವುಗಳಲ್ಲಿ ಯಾವ ಸ್ಪಷ್ಟತೆಯೂ ಕಾಣಲಿಲ್ಲ. ಒಂದು ಸ್ಪಷ್ಟತೆ ಏನು ಕಾಣ್ತು ಅಂತ ಹೇಳಿದ್ರೆ, ಅದೆಷ್ಟು ತಿಂಗಳು ರಾಜ್ಯಭಾರ ಮಾಡಿದ್ವು ಅಷ್ಟು ತಿಂಗಳುಗಳ ಕಾಲ ನಾವು ನಡೆಸ್ತೇವೆ ಮುಗಿಸ್ದು ಅನ್ನತಕ್ಕಂಥ ಒಂದು ಸಮಾಧಾನ. ರಾಜ್ಯದ ಜನತೆಗಳಿಗೆ ಆ ಸರ್ಕಾರದ ರೀತಿ ನೀತಿಗಳು ಬಹಳ ಮಟ್ಟಿಗೆ ನಿರಾಶ ಮನೋಭಾವನೆ ಉಂಟಾಯಿತು. ನಿರೀಕ್ಷಿಸಿದ ಮಟ್ಟದಲ್ಲಿ ಸರ್ಕಾರ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಲು ಸಾಧ್ಯ ಆಗಲಿಲ್ಲ. ಆ ಕಾರಣ ಜನಗಳ ಮನಸ್ಸಿನಲ್ಲಿ ಕುದಿಯುತ್ತಿದ್ದಂಥ ಭಾವನೆಗಳಿಗೆ ನಮ್ಮ ಸ್ನೇಹಿತರು ಸೋಮಶೇಖರ್ ಅವರು, ಮುನಿರತ್ನ ಅವರು ಅದಕ್ಕೆ ಒಂದು ರೂಪ ಕೊಟ್ಟರು. ಆ ರೂಪ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಪ್ರತಿಷ್ಠಾಪನೆಗೆ ಸೋಮಶೇಖರ್ ಮತ್ತು ಮುನಿರತ್ನಂ ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೆ. ವೆಂಕಟ ನನಗೆ ಬರುವಾಗ ಹೇಳಿದರು, ಒಂದೇ ಒಂದು ದಿವಸದಲ್ಲಿ ಈ ಕ್ಷೇತ್ರದ ಬೆಳವಣಿಗೆಗೆ 710 ಕೋಟಿ ರೂಪಾಯಿಗಳನ್ನು 760 ಕೋಟಿ ರೂಪಾಯಿಗಳನ್ನು ಯಡಿಯೂರಪ್ಪನವರು ಬಿಡುಗಡೆ ಮಾಡಿದ್ರು ಹಾಗೆ ಅಂತೇಳಿ. ಎಷ್ಟು ಯಾಗ ಮಾಡಬೇಕಾಗಿತ್ತು ಸೋಮಶೇಖರ್ ಈ 760 ಕೋಟಿ ರೂಪಾಯಿಗಳನ್ನು ತರಲಿಕ್ಕೆ ಹಿಂದಿನ ಸರ್ಕಾರದಲ್ಲಿ? ಆದರೆ ಯಡಿಯೂರಪ್ಪನವರಲ್ಲಿ ಒಂದು ವಿಶೇಷವಾದ ಗುಣ ನಾನು ಕಂಡಿದ್ದೇನು ಅಂತ ಹೇಳಿದ್ರೆ, ಅದನ್ನು ಪ್ರತಿಯೊಂದು ಕ್ಷೇತ್ರದ ಸರ್ವತೋಮುಖವಾದಂಥ ಬೆಳವಣಿಗೆಗೆ ಯಡಿಯೂರಪ್ಪನವರು ಕಾರಣೀಭೂತರಾಗ್ತಾರೆ, ಅದಕ್ಕೆ ಚಾಲನೆ ಕೊಡ್ತಾರೆ, ಅದಕ್ಕೆ ನಾಯಕತ್ವವನ್ನು ಕೊಡ್ತಾರೆ. ಆದ್ದರಿಂದಲೇ ಅವರು ಒಬ್ಬ ಯಶಸ್ವಿ ಮುಖ್ಯಮಂತ್ರಿ ಹಾಗೆ ಅಂತೇಳಿ ಗುರುತಿಸಲ್ಪಟ್ಟಿದ್ದಾರೆ. ಸೋಮಶೇಖರ್ ಅವರು ಸಹಕಾರ ರಂಗದಲ್ಲಿ ತಮ್ಮದೇ ಆದಂಥ ಒಂದು ರಾಜಕೀಯ ವರ್ಚಸ್ಸನ್ನು ಬೆಳೆಸ್ಕೊಂಡು ಬಂದರು ಅನ್ನೋದನ್ನು ನಾನು ನೋಡಿದ್ದೇನೆ. ನಾನು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿಯೂ ಕೂಡ ಸೋಮಶೇಖರ್ ಅವರು
ಈ ಸಹಕಾರ ಕ್ಷೇತ್ರದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ರು. ಸರ್, ಈಗ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಸಿದ್ದರಾಮಯ್ಯನವರ ತಪ್ಪು ಕಾರಣ ಅನ್ಸುತ್ತೆ, ಕುಮಾರಸ್ವಾಮಿ ಅವರ ತಪ್ಪು ಕಾರಣ ಅನ್ಸುತ್ತೆ. ಅಂದ್ರೆ ಒಂದು ಸಮುದಾಯದ ಶಾಸಕರನ್ನು ಕೂಡ ಕುಮಾರಸ್ವಾಮಿ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ, ಸಿದ್ದರಾಮಯ್ಯನವರಿಗೂ ಕೂಡ ಸಮುದಾಯದ ನಾಯಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ, ಯಾರು ತಪ್ಪು ಅನ್ಸುತ್ತೆ? ಅವರಿಬ್ಬರನ್ನ ಕೇಳ್ಬೇಕು ಯಾರು ತಪ್ಪು ಹಾಗೆ ಅಂತೇಳಿ. ನಾನು ಹೇಳಲಿಕ್ಕೆ ನಮ್ಮ ದೃಷ್ಟಿಯಲ್ಲಿ ಆ ಸರ್ಕಾರದಲ್ಲಿ ಯಾವುದೇ ಸಿದ್ಧಾಂತದ ಐಕಮತ್ಯ ಇರಲಿಲ್ಲ ಮತ್ತು ಐಡಿಯಾಲಜಿಕಲ್ ಎಫಿನಿಟಿ ಇರಲಿಲ್ಲ ಮತ್ತು ಕೇವಲ ಸರ್ಕಾರ ಮಾಡಬೇಕು, ಸರ್ಕಾರದಲ್ಲಿ ಮಂತ್ರಿಮಂಡಲದಲ್ಲಿ ಹಂಚ್ಕೋಬೇಕು ಜನಗಳನ್ನ, ಇಷ್ಟೇ ಸೀಮಿತವಾದಂಥ ಗುರಿಯನ್ನು ಇಟ್ಟುಕೊಂಡಿದ್ದರು. ಆದ್ದರಿಂದ ಈ ಆ ಸರ್ಕಾರವನ್ನು ಹೋಗಲಿ ತೆಗೆದುಹಾಕ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಟ್ಟವು. ಅದು ಸ್ವಂತ ಸ್ವಾರ್ಥದಲ್ಲಿ ಸ್ವಾರ್ಥಕ್ಕೋಸ್ಕರ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದ. ನನಗೆ ಸ್ವಾರ್ಥ ಏನಿದೆ ಆ ಸರ್ಕಾರ ಇದ್ದಾಗ, ನನ್ನ ದೃಷ್ಟಿಯಲ್ಲೂ ಕೂಡ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಭದ್ರವಾದಂಥ ಸರ್ಕಾರ, ಇನ್ನು 4 ವರ್ಷಗಳ ಕಾಲ ಇರ್ತಕ್ಕಂಥ ಸರ್ಕಾರ ಬೇಕು. ಆ ಸರ್ಕಾರದ ಚೌಕಟ್ಟಿನಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಆಗಬೇಕು ಅಂತಕ್ಕಂಥದ್ದು ಒಂದೇ ಒಂದು ದೃಷ್ಟಿ. ಸರ್, ಈಗಿರುವಂಥ